ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸವಿತಾ ಇದ್ದೀನಿ ಭಾವಯಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ದೀಪಾವಳಿ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಇರ್ತಕ್ಕಂತಹ ವಸ್ತುಗಳನ್ನು ಬಳಸಿ ಹೇಗೆ ದೀಪಗಳನ್ನು ಅಲಂಕಾರ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಈ ವಿಡಿಯೋನ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲೇ ಬರ್ತಕ್ಕಂತಹ ಬೆಲ್ ಗುರುತನ್ನು ಒತ್ತಿ ಇದರಿಂದ ನಾನು ಹೊಸದಾಗಿ ಹಾಕ್ತಕ್ಕಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ನೀವು ಬೆಲ್ ಗುರುತನ್ನು ಹೊತ್ತಿದಾಗ ಅಲ್ಲಿ ಮೂರು ಆಪ್ಷನ್ಸ್ ಬರುತ್ತೆ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿ ಆಗ ನನ್ನ ವೀಡಿಯೋಗಳ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಈಗ ಆ ಸ್ಟ್ಯಾಂಡನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಇರ್ತಕ್ಕಂತಹ ವಸ್ತುಗಳನ್ನು ಉಪಯೋಗಿಸಿ ಸುಂದರವಾದಂತಹ ಒಂದು ದೀಪದ ಸ್ಟ್ಯಾಂಡ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಮಗೆ ಈ ಸ್ಟ್ಯಾಂಡನ್ನು ಮಾಡೋದಕ್ಕೋಸ್ಕರ ಈ ರೀತಿ ಮೂರು ಸೈಜ್ನ ಪಾತ್ರೆಗಳು ಅಂದರೆ ಬಟ್ಲುಗಳು ಬೇಕು ಒಂದು ಕೆಳಗಡೆದು ದೊಡ್ಡದಿದೆ ಇನ್ನೊಂದು ಅದಕ್ಕಿಂತ ಚಿಕ್ಕದು ಇನ್ನೊಂದು ಅದಕ್ಕಿಂತ ಚಿಕ್ಕದು ಈ ರೀತಿ ಮೂರು ಬಟ್ಲುಗಳನ್ನು ತೊಗೊಂಡಿದ್ದೀನಿ ಅದಕ್ಕೆ ಸರಿಯೋಗವಾಗೆ ಮೂರು ಪ್ಲೇಟ್ಗಳನ್ನು ತೊಗೊಂಡಿದ್ದೀನಿ ಮೂರು ರೀತಿ ಒಂದು ದೊಡ್ಡದು ಇನ್ನು ಉಳಿದಿ ಇನ್ನೊಂದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಇನ್ನೊಂದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಎರಡು ಸೈಡು ಗಮ್ ಟೇ ಗಮ್ ಇರ್ತಕ್ಕಂತಹ ಗಮ್ ಟೇಪನ್ನು ತೊಗೊಂಡಿದ್ದೀನಿ ಕತ್ರಿಯನ್ನು ತಗೊಂಡಿದ್ದೀನಿ ಇದು ಗೋಧಿ ಹಿಟ್ಟು ಗೋಧಿ ಹಿಟ್ಟಿನಿಂದ ಆ ದೀಪಗಳನ್ನು ಅಂಟಿಸ್ಕೊಳ್ಳೋದಕ್ಕೆ ಅಂತ ಈ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಈ ರೀತಿ ಚಿಕ್ಕದಾದ ದೀಪಗಳನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ದೀಪ ಸಿಕ್ಕಲಿಲ್ಲ ಅಂದರೆ ಮನೆಯಲ್ಲೇ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಗೋಧಿ ಹಿಟ್ಟಿನಿಂದ ಈ ರೀತಿ ದೀಪಗಳನ್ನು ಮಾಡ್ಕೊಳ್ಬಹುದು ಜೊತೆಗೆ ಇದಕ್ಕೆ ಸ್ವಲ್ಪ ಪೇಂಟ್ ಮಾಡಿದ್ರೆ ಇದು ಸೇಮ್ ದೀಪ ಥರನೇ ಆಗುತ್ತೆ ನೋಡಿ ನಾನು ಗೋಧಿ ಹಿಟ್ಟಿನಿಂದ ಮಾಡಿರ್ತಕ್ಕಂತಹ ದೀಪ ಇದು ಒಂದು ದಿನ ನೈಟ್ ಬಿಟ್ಟುಬಿಟ್ರೆ ಇದು ಇಷ್ಟು ಚೆನ್ನಾಗಿ ಗಟ್ಟಿಯಾಗಿ ಆಗುತ್ತೆ ಈ ದೀಪಗಳು ಬೇಕು ಜೊತೆಗೆ ಸ್ವಲ್ಪ ಅದಕ್ಕೆ ಅಲಂಕಾರಕ್ಕೆ ಅಂತ ನಾನು ಹೂವನ್ನು ತಗೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ಳೋದು ಮತ್ತು ಯಾವ ಅದಕ್ಕೆ ಕಲಿಸ್ಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಬಟ್ಟಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಅಂದರೆ ಚಪಾತಿ ಹಿಟ್ಟನ್ನು ಕಲಿಸ್ತೀವಿಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ ಅಷ್ಟು ಅದದಲ್ಲಿ ಈ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ಹಿಟ್ಟನ್ನು ಕಲಿಸಿದ್ದು ಆಯಿತು ಇಷ್ಟು ಹಿಟ್ಟಾಗಿದೆ ಒಂದು ಬಟ್ಟಲಲ್ಲಿ ಬೇಕಿದ್ರೆ ನೀವು ಜಾಸ್ತಿ ದೊಡ್ಡ ಸ್ಟ್ಯಾಂಡ್ ಮಾಡ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಲಿಸ್ಕೋಬಹುದು ಇವಾಗ ನಾನು ಈ ಗೋಧಿ ಹಿಟ್ಟಿನಿಂದ ದೀಪವನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕಲಸಿಟ್ಟಿರ್ತಕ್ಕಂತಹ ಹಿಟ್ಟನ್ನು ತಗೊಂಡು ನೋಡಿ ಈ ರೀತಿಯಾಗಿ ಸ್ವಲ್ಪ ಉಂಡೆಯನ್ನು ತಗೊಂಡು ನಿಮಗೆ ದೊಡ್ಡ ದೀಪ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತಗೊಳ್ಳಿ ಚಿಕ್ಕದು ಬೇಕು ಅಂದರೆ ಇನ್ನೂ ಸ್ವಲ್ಪ ಚಿಕ್ಕದು ಅಂದರೆ ಇದಕ್ಕಿಂತ ಇನ್ನೂ ಸ್ವಲ್ಪ ಚಿಕ್ಕ ಉಂಡೆಯನ್ನು ತಗೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ದೀಪವನ್ನು ನಾವು ಮಾಡ್ಬೋದು ನೋಡಿ ಈ ದೀಪ ನಾನು ಇದೇ ರೀತಿ ಮಾಡಿಟ್ಟಿರ್ತಕ್ಕಂತಹ ದೀಪ ಇದು ಆಲ್ರೆಡಿ ಒಣಗಿದೆ ಹೀಗೆ ಒಣಗಿದ ಮೇಲೆ ನೀವು ಯಾವ ಕಲರ್ ಬೇಕೋ ಆ ರೀತಿ ಕಲರನ್ನು ಪೇಂಟ್ ಮಾಡ್ಕೋಬಹುದು ಈಗ ನಾನು ದೀಪದ ಸ್ಟ್ಯಾಂಡ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ದೊಡ್ಡ ಬಟ್ಟಲಿತ್ತಲ್ಲ ಆ ಬಟ್ಟಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಈ ಎರಡೂ ಸೈಡ್ ಗಮ್ ಟೇಪನ್ನು ಅಂಟಿಸ್ತೀನಿ ಫಸ್ಟಿಗೆ ಕೆಳಗಡೆ ಬರ್ತಕ್ಕಂತಹ ಗಮ್ಮನ್ನು ಅಂಟಿಸಿ ಮೇಲ್ಗಡೆದು ಹಾಗೆ ಬಿಟ್ಟಿರ್ತೀನಿ ಪ್ಲೇಟನ್ನು ಅಂಟಿಸ್ಬೇಕಾದ್ರೆ ನೋಡಿ ಈಗ ಅದನ್ನೆಲ್ಲ ತೆಗೆದುಬಿಟ್ಟು ಅದ್ರ ಮೇಲೆ ಪ್ಲೇಟನ್ನು ಇಟ್ಟು ಅದನ್ನು ಅಂಟಿಸ್ಕೊಳ್ಳೋಣ ಫ್ರೆಂಡ್ಸ್ ಒಂದೇ ಸಮಕ್ಕೆ ಮೇಲ್ಗಡೆಯಿಂದ ಇಡೋಕ್ಕೆ ಸರಿ ಹೋಗಲ್ಲ ಅಂತ ನಾನು ಉಲ್ಟ ಮಾಡಿಬಿಟ್ಟು ಪ್ಲೇಟನ್ನು ಉಲ್ಟ ಇಟ್ಬಿಟ್ಟು ಅಂಟಿಸ್ಕೋತಾ ಇದ್ದೀನಿ ಈಗ ಅದ್ರ ಮೇಲೆ ಈ ಪಾತ್ರೆಯನ್ನು ಇದ್ದೀನಿ ಫ್ರೆಂಡ್ಸ್ ಆದಷ್ಟು ಒಂದೇ ಸಮ ಇರೋ ಅಂತಹ ಈಗ ಒಂದು ಸೆಟ್ಟಲ್ಲಿ ಪಾತ್ರೆಗಳು ಬಂದಿರುತ್ತಲ್ಲ ಅಂತಹ ಪಾತ್ರೆಗಳಾದರೆ ಒಂದೇ ಸಮಕ್ಕೆ ಚಿಕ್ಕದು ದೊಡ್ಡದು ಆ ಥರದ್ದು ಸರಿ ಹೋಗುತ್ತೆ ನಮ್ಮ ಮನೆಯಲ್ಲಿ ಆ ಥರದ್ದು ಇರಲಿಲ್ಲ ಹಾಗಾಗಿ ನಾನು ಈ ಒಂದು ಚಿಕ್ಕದು ದೊಡ್ಡದು ತೊಗೊಂಡಿದ್ದೀನಿ ಬಟ್ ಒಂದೇ ಥರ ಇರ್ತಕ್ಕಂತಹ ಬಟ್ಲನ್ನು ತೊಗೊಂಡಿಲ್ಲ ಹಾಗಾಗಿ ಸ್ವಲ್ಪ ಸೈಜ್ ವೇರಿಯೇಷನ್ ಬರುತ್ತೆ ನಿಮ್ಮ ಮನೆಗಳಲ್ಲಿ ಆ ಥರ ಸೆಟ್ ಆ ಥರದ ಪಾತ್ರೆಗಳನ್ನು ಜೋಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಒಂದೇ ಸಮಕ್ಕೆ ಬರುತ್ತೆ ನಾನು ಕೆಳಗಡೆ ಗೋಧಿ ಹಿಟ್ಟನ್ನು ಏನಕ್ಕೆ ಇದ್ದೀನಿ ಅಂದರೆ ಈ ಬಟ್ಟಲು ಕೆಳಗಡೆ ಸಮತಟ್ಟಾಗಿಲ್ಲ ಒಂದು ಸ್ವಲ್ಪ ಉಪ್ಕೊಂಡಿರೋ ಥರ ಇದೆ ಹಾಗಾಗಿ ನಾನು ಅದನ್ನೇ ಇಟ್ಬಿಟ್ರೆ ಪ್ಲೇಟ್ ಮೇಲೆ ಓಡಾಡುತ್ತೆ ಅದಕ್ಕೋಸ್ಕರ ಸುತ್ತಲೂ ಗೋಧಿ ಹಿಟ್ಟನ್ನು ಹಾಕಿ ಅದಕ್ಕೆ ಸಿಂಬೆ ಥರ ಮಾಡಿ ಅದ್ರ ಮೇಲೆ ಈ ಪಾತ್ರೆಗಳನ್ನು ಕೂರಿಸ್ತಾ ಇದ್ದೀನಿ ಆಗ ಅದು ತಟ್ಟೆ ಪ್ಲೇಟ್ಗಳ ಮೇಲೆ ಅಲ್ಲಾಡೋದಿಲ್ಲ ಸ್ಟ್ಯಾಂಡು ನೀಟಾಗಿ ಕೂರುತ್ತೆ ಈಗ ಲಾಸ್ಟನ್ನ ಬಟ್ಲನ್ನು ಇಟ್ಬಿಟ್ಟು ಅದಕ್ಕೂ ಸಹ ಈ ಗಮ್ ಟೇಪನ್ನು ಹಾಕಿ ಪ್ಲೇಟನ್ನು ರೆಡಿ ಮಾಡಿದ್ದೀನಿ ನೋಡಿ ಈಗ ಇದು ಸ್ಟ್ಯಾಂಡ್ ರೆಡಿ ಆಯಿತು ಈಗ ಗೋಧಿ ಹಿಟ್ಟಿನಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಅದ್ರ ಮೇಲೆ ನಾನು ದೀಪಗಳನ್ನು ಇಡ್ತೀನಿ ಫ್ರೆಂಡ್ಸ್ ನೀವು ಅನ್ಬಹುದು ಗಮ್ ಟೇಪನ್ನೇ ಇಡಬಹುದಾಯಿತಲ್ವ ಅಂತ ಬಟ್ ಗಮ್ ಟೇಪನ್ನು ಇಟ್ಟರೆ ಅದಕ್ಕೆ ಕೆಳಗಡೆಗೆ ಹೂವನ್ನು ಎಲ್ಲ ಹೆಚ್ಚುಚ್ಚುಬಿಟ್ಟು ಅಲಂಕಾರ ಮಾಡೋಕ್ಕೆ ಚೆನ್ನಾಗಾಗಲ್ಲ ಜೊತೆಗೆ ಅದು ಹಿಂದೆ ಮುಂದೆ ಎಣ್ಣೆ ಹಾಕಿದಾಗ ಮುಂದಕ್ಕೆ ಬಗ್ಗೋದು ಹಿಂದೆ ಇದು ಮಾಡ್ಕೊಳ್ಳೋಕ್ಕೆ ಸರಿ ಹೋಗಲ್ಲ ಗಮ್ ಟೈಪ್ ಆದರೆ ಒಂದೇ ಸಮಕ್ಕೆ ಕೂತ್ಬಿಡುತ್ತೆ ಗೋಧಿ ಹಿಟ್ಟಾದರೆ ನಾವು ಹಿಂದೆ ಮುಂದೆ ದೀಪಗಳನ್ನು ಬಗ್ಸಬಹುದು ಅಥವಾ ಹಿಂದಕ್ಕೆ ಮೇಲೆ ಕೆತ್ತಬಹುದು ಆ ರೀತಿ ಆಪ್ಷನ್ ಇರುತ್ತೆ ಹಾಗಾಗಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಬೇಕಿದ್ರೆ ನೀವು ಗಮ್ ಟೇಪನ್ನು ಸಹ ಬಳಸ್ಕೋಬಹುದು ಜೊತೆಗೆ ಅದು ಬಿಸಿಗೆ ಗಮ್ ಟೇಪು ಹಾಳಾಗ್ಬೋದು ಅಂತ ಅಂದ್ಕೊಳ್ತೀನಿ ನಾನು ಅದನ್ನು ಟ್ರೈ ಮಾಡಿಲ್ಲ ನೀವು ಬೇಕಿದ್ದರೆ ಅದನ್ನು ಟ್ರೈ ಮಾಡಿ ನೋಡಿ ನಾನೀಗ ಗೋಧಿ ಹಿಟ್ಟಿನಿಂದ ಎಲ್ಲ ದೀಪಗಳನ್ನು ಜೋಡಿಸಿದ್ದೀನಿ ಮೇಲ್ಗಡೆಗೆ ನಾನು ಈ ರೀತಿ ಈ ದೀಪವನ್ನು ನಾನು ಇಡ್ತಾ ಇದ್ದೀನಿ ಸ್ವಲ್ಪ ದೊಡ್ಡದು ಹೈಟಿಗೆ ಬಟ್ ಇದಕ್ಕಿಂತ ನಿಮ್ಮ ಮನೆಯಲ್ಲಿ ಚಿಕ್ಕದಿದ್ರೆ ಇನ್ನೂ ಒಳ್ಳೆಯದು ನಮ್ಮ ಮನೆಯಲ್ಲಿ ಅದಕ್ಕಿಂತ ಚಿಕ್ಕದಿಲ್ಲ ಮೇಲ್ಗಡೆ ಇಟ್ಟಿರ್ತಕ್ಕಂತಹ ದೀಪ ಈ ದೀಪ ನಿಮ್ಮನೇಲಿ ಚಿಕ್ಕದಿದ್ದರೆ ಇನ್ನೂ ಸ್ವಲ್ಪ ಇದಕ್ಕಿಂತ ಚಿಕ್ಕದು ಬಿ ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಸ್ಟ್ಯಾಂಡು ಇದು ತುಂಬ ಹೈಟ್ ಆಯಿತು ನೋಡಿ ಈ ರೀತಿ ಈಗ ಸ್ಟ್ಯಾಂಡ್ ರೆಡಿಯಾಗಿದೆ ನಾನೀಗ ಅದಕ್ಕೆ ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಹಾಕೋದಕ್ಕೆ ರೆಡಿ ಇದ್ದೀನಿ ಫ್ರೆಂಡ್ಸ್ ಇನ್ನು ಜಾಸ್ತಿ ದೀಪಗಳು ನಿಮ್ಮ ಹತ್ರ ಇತ್ತು ಅಂದರೆ ಇನ್ನು ಹತ್ರ ಹತ್ರಕ್ಕೆ ಜೋಡಿಸ್ಕೊಳ್ಳಿ ಜೊತೆಗೆ ನಾನು ಇವಾಗ ತೋರಿಸೋದಕ್ಕೆ ಅಂತ ಒಂದೊಂದೇ ಬತ್ತಿಯನ್ನು ಹಾಕಿದ್ದೀನಿ ನೀವು ಎರಡು ಬತ್ತಿಯನ್ನು ಹಾಕ್ಕೊಂಡು ದೀಪವನ್ನು ಹಚ್ಚಿದ್ರೆ ಅದು ಜೋರಾಗಿ ಬೆಳಕು ಜಾಸ್ತಿ ಅಂದರೆ ದೀಪ ಚೆನ್ನಾಗಿ ಉರಿಯುತ್ತೆ ಆಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈಗ ನಾನು ಈ ಹೂವುಗಳನ್ನು ಗೋಧಿ ಹಿಟ್ಟಿಗೆ ಚುಚ್ಚೋದ್ರ ಮೂಲಕ ದೀಪಗಳನ್ನು ಅಲಂಕಾರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪನೇ ಹೂವು ಇತ್ತು ಹಾಗಾಗಿ ಅರ್ಧ ಎರಡು ಸ್ಟೆಪ್ಗೆ ಈ ಹೂವುಗಳು ಸಾಕಾಗುತ್ತೆ ಮೂರನೇ ಸ್ಟೆಪ್ ಲಾಸ್ಟ್ ಸ್ಟೆಪ್ಗೆ ಹೂವು ಖಾಲಿ ಆಗುತ್ತೆ ನೀವು ಹಬ್ಬದ ದಿನ ನೀಟಾಗಿ ದುಂಡು ಮಲ್ಲಿಗೆ ಅಥವಾ ಈ ರೀತಿ ಹೂವುಗಳನ್ನು ಮೊಗ್ಗುಗಳನ್ನು ಈ ರೀತಿ ಚುಚ್ಚಿ ಗೋಧಿ ಹಿಟ್ಟಿಗೆ ಈ ರೀತಿ ಚುಚ್ಚೋದ್ರಿಂದ ಅದು ನಿಲ್ಲುತ್ತೆ ಈ ರೀತಿ ಮಾಡಿ ನೀವು ಅಲಂಕಾರ ಮಾಡ್ಕೋಬಹುದು ನೋಡಿ ಈಗ ಈ ರೀತಿ ರೆಡಿಯಾಗಿದೆ ಹೂವು ಫುಲ್ ಇರಲಿಲ್ಲ ಹಾಗಾಗಿ ನಾನು ಅಷ್ಟನ್ನು ತೋರಿಸಿದ್ದೀನಿ ನೀವು ಫುಲ್ ಹೂವನ್ನು ಹಾಕಿ ರೆಡಿ ಮಾಡ್ಕೋಬಹುದು ಈಗ ದೀಪವನ್ನು ಹಚ್ಚುತ್ತಾ ಇದ್ದೀನಿ ಎಲ್ಲ ದೀಪಗಳನ್ನು ಹಚ್ತಾ ಇದ್ದೀನಿ ದೀಪವನ್ನು ಹಚ್ಚಿ ಆದಮೇಲೆ ಅದು ಸ್ಟ್ಯಾಂಡ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೀವೇ ನೋಡಬಹುದು ನಾನು ಒಂದೇ ದೀಪ ಒಂದೇ ಬತ್ತಿಯನ್ನು ಹಾಕಿದ್ರಿಂದ ಸ್ವಲ್ಪ ಅದು ಜೋರಾಗಿ ಉರಿತಾ ಇಲ್ಲ ಫಸ್ಟ್ ಮೇಲ್ಗಡೆಯಿಂದ ಹಚ್ಕೊಂಡು ಬರಬೇಕು ಫ್ರೆಂಡ್ಸ್ ಕೆಳಗಡೆ ಹಚ್ಬಿಟ್ರೆ ದೀಪನ ಮೇಲ್ಗಡೆಗೆ ಹಚ್ಚಬೇಕಾದ್ರೆ ಬಿಸಿ ತಾಗುತ್ತೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಒಂದೇ ಸಮ ಇರ್ತಕ್ಕಂತಹ ಬಟ್ಟಲ್ಗಳನ್ನು ತೊಗೊಂಡ್ರೆ ಇನ್ನೂ ನೀಟಾಗಿ ಒಂದೇ ಸಮಕ್ಕೆ ಸ್ಟ್ಯಾಂಡ್ ಬರುತ್ತೆ ನನ್ನ ಮೇಲೆ ಇಟ್ಟಿರ್ತಕ್ಕಂತಹ ದೀಪ ಹೈಟ್ ಆಯಿತು ನೀವು ನೋಡ್ತಾ ಇರ್ಬೋದು ಅದಕ್ಕಿಂತ ಚಿಕ್ಕ ದೀಪ ಇದ್ದರೆ ನೀವು ಬಳಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ನಾನು ಮಾಡಿರ್ತಕ್ಕಂತಹ ಈ ಐಡಿಯಾ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಹೊಸದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಬರ್ತಕ್ಕಂತಹ ಬೆಲ್ ಗುರುತನ್ನು ಒತ್ತಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ